ನಮಸ್ಕಾರ ಸ್ನೇಹಿತರೆ ಅಪ್ಪಾಜ್ ಅಕಾಡೆಮಿಗೆ ಸ್ವಾಗತ ಅತಿ ದೊಡ್ಡ ನೇಮಕಾತಿಯ ಬಗ್ಗೆ ಮತ್ತೊಂದು ಅಪ್ಡೇಟನ್ನು ಕೊಡೋಕ್ಕಾಗಿ ಇವತ್ತಿನ ವಿಡಿಯೋವನ್ನು ತಯಾರಿಸಿದ್ದೀವಿ ಅದು ಪಿ ಎಸ್ ಐ ಹುದ್ದೆಗೆ ಅಧಿಸೂಚನೆ ಪ್ರಕಟ ಆಗಿದೆ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಮತ್ತು ದೆಹಲಿ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂತಹ ಹುದ್ದೆಗಳು ಈ ಹುದ್ದೆಗಳನ್ನು ಹೇಗೆ ಅಪ್ಲೈ ಮಾಡಬೇಕು ಯಾರೆಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೊತೆಗೆ ಯಾವ ರೀತಿಯಾದಂಥ ಪರೀಕ್ಷೆ ಇದಕ್ಕೆ ಇರುತ್ತೆ ಆಮೇಲೆ ಈ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇರ್ತಕ್ಕಂಥ ವಯೋಮಿತಿ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ನಮ್ಮ ಅಕೆಡಿಮಿನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ಜಾಬ್ಗಳ ನೋಟಿಫಿಕೇಶನನ್ನು ಇರಿ ಹಾಗೆಯೇ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಕೂಡ ನೀವು ಇರಿ ಅಂತ ಹೇಳ್ತಾ ವೀಡಿಯೋನ ಪ್ರಾರಂಭಿಸೋಣ ವಿದ್ಯಾರ್ಥಿ ಅಂಗೀಕೃತ ವಿಶ್ವವಿದ್ಯಾನಿಲಯದಲ್ಲಿ ಯಾವುದೇ ಪದವಿ ಪಡೆದಿರಬೇಕು ಎಲ್ಲ ಯಾವುದೇ ಪದವಿಯನ್ನು ಪಡೆದವರು ಎಲ್ಲರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ವಯೋಮಿತಿ ಏನಿರತ್ತೆ ಅಂತಂದರೆ ಈಜ್ ಲಿಮಿಟ್ ಇದ್ದಿದ್ದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನು ಅಂತಂದರೆ ನೋಟಿಫಿಕೇಶನಲ್ಲಿ ಇರ್ತಾ ಇರೋದನ್ನೇ ನಾನು ಕಾಪಿ ಮಾಡಿ ಕೊಟ್ಟಿರೋದು ಅಂತಂದರೆ ತಗ್ಗಿ ಯಾವುದೇ ನೋಟಿಫಿಕೇಷನ್ಗಳಾಗಿದ್ದೂ ಕೂಡ ಫೇಕ್ ಆಗಿ ಕೊಟ್ಟಿದ್ದಾರೆ ಅಂತ ಅನಿಸೋದು ಬೇಡ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದ ಆಗಿ ಕಟ್ ಪೇಸ್ಟನ್ನು ಮಾಡುವ ಪ್ರಯತ್ನ ಮಾಡಿದ್ದೀನಿ ಓಕೆ ಟೋಟಲಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಕೊಟ್ಟಿದ್ದಾರೆ ಒಂದು ಒಂದು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತೊಂದು ದಟ್ ಈಸ್ ಕ್ಯಾಂಡಿಡೇಟ್ಸ್ ಬಾರ್ನ್ ನಾಟ್ ಬಿಫೋರ್ ಟೂ ಒನ್ ನೈನ್ ನೈನ್ ಒನ್ ನೈನ್ ನೈನ್ ಸಿಕ್ಸ್ ಆ್ಯಂಡ್ ನಾಟ್ ಲೇಟರ್ ದೆನ್ ಒನ್ ಒನ್ ಟೂ ಡಬಲ್ ಜೀರೋ ಒನ್ ಅಂತ ಎರಡು ಸಾವಿರದ ಒಂದಕ್ಕಿಂತಹ ನಂತರದಲ್ಲಿ ಜನನ ಮಾಡಿರ್ತಕ್ಕಂಥವರು ಆಮೇಲೆ ಎರಡು ಒಂದು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಎರಡು ಸಾವಿರದ ಒಂದು ಇಷ್ಟವಾಗಿನ ವಯೋಮಿತಿ ಉಳಿದಕ್ಕಂಥವರು ಎಲ್ಲರೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಕೆಲವು ಪರ್ಮಿಸೇಬಲ್ ಆದಂತಹ ಏಜ್ ರಿಲ್ಯಾಕ್ಸೇಷನನ್ನು ಕೂಡ ಈ ಒಂದು ಹುದ್ದೆಗಳಿಗೆ ಕೊಟ್ಟಿರುವಂಥದ್ದು ಎಸ್ ಎಸ್ ಟಿಗಳಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಮೂರು ವರ್ಷ ಹೌದಾ ಜೊತೆಗೆ ವಿಡೋ ಮತ್ತು ಡಿವೋರ್ಸ್ ವುಮೆನ್ ಮತ್ತು ವುಮೆನ್ ಜುಡಿಸಲ್ಲಿ ಸಪ್ರೇಟೆಡ್ ಫ್ರಮ್ ದೇರ್ ಹಸ್ಬೆಂಡ್ಸ್ ಆ್ಯಂಡ್ ಹೂ ಆರ್ ನಾಟ್ ರೀಮ್ಯಾರೀಡ್ ಅಂಥವರಿಗೂ ಕೂಡ ಇಲ್ಲಿ ಅಪ್ ಟು ತರ್ಟಿ ಫೈವ್ ಇಯರ್ಸ್ವರೆಗೂ ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಇದು ಇರ್ತಕ್ಕಂಥ ವಯೋಮಿತಿ ನಂತರದಲ್ಲಿ ಈ ಒಂದು ಹುದ್ದೆಗಳಿಗೆ ಇರ್ತಕ್ಕಂಥ ಎಕ್ಸಾಮ್ ಯಾವ ರೀತಿಯಾಗಿ ಎಕ್ಸಾಮ್ ನಡೆಯುತ್ತೆ ಅನ್ನೋದಾದರೆ ಟೋಟಲ್ ಆಗಿ ಸ್ನೇಹಿತರೆ ಇಲ್ಲಿ ಎರಡು ಪೇಪರ್ಗಳಿರತ್ತೆ ಒಂದು ಪೇಪರ್ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಅಂತ ಫಸ್ಟ್ ಪೇಪರ್ ಇದ್ದಿದ್ದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಇರುತ್ತೆ ಅದು ಐವತ್ತು ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಎರಡನೇದು ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಜನರಲ್ ಅವೇರ್ನೆಸ್ ಇರುತ್ತೆ ಅದು ಕೂಡ ಐವತ್ತು ಅಂಕದ ಪ್ರಶ್ನೆಗಳಿರುತ್ತೆ ಐವತ್ತು ಅಂಕಗಳಿಗಾಗಿ ನಂತರ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ ಅದು ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳಿಗಾಗಿ ನಂತರದಲ್ಲಿ ಇಂಗ್ಲೀಷ್ ಕಾಂಪ್ರಹೆನ್ಷನ್ ಇರುತ್ತೆ ಅದು ಕೂಡ ಐವತ್ತು ಅಂಕಗಳಿಗಾಗಿ ಐವತ್ತು ಮಾರ್ಕ್ಸ್ಗಳು ಇರುತ್ತೆ ಸೊ ಟೋಟಲಿ ಐವತ್ತು ಪ್ರಶ್ನೆಗಳು ಐವತ್ತು ಮಾರ್ಕ್ಸ್ ಇರುತ್ತೆ ಟೋಟಲಿ ಎರಡು ಸಾವಿ ಎರಡು ನೂರು ಅಂಕಗಳಿಗಾಗಿ ಈ ಒಂದು ಪ್ರಶ್ನೆ ಇರುತ್ತೆ ಪ್ರಶ್ನೆ ಪತ್ರಿಕೆ ಮೊದಲನೇ ಪ್ರಶ್ನೆ ಪತ್ರಿಕೆ ಇದರ ಸಮಯ ಎರಡು ಗಂಟೆ ಆಗಿರುತ್ತೆ ಅದರಲ್ಲಿ ನಾಲ್ಕು ವಿಭಾಗಗಳಿರುತ್ತೆ ಓಕೆ ಸೆಕೆಂಡ್ ಪೇಪರ್ ಇದ್ದದ್ದು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಹೆನ್ಷನ್ ಟೋಟಲ್ ಆಗಿ ಇದು ಎರಡು ನೂರು ಅಂಕ್ ಅಂಕಗಳನ್ನು ಒಳಗೊಂಡಿರುತ್ತೆ ಜೊತೆಗೆ ಎರಡು ನೂರು ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕಗಳನ್ನು ನೀಡಲಾಗಿರುತ್ತೆ ಇದಕ್ಕೆ ಕಾಲಾವಕಾಶ ಎರಡು ಗಂಟೆಗಳಿರುತ್ತೆ ಸೊ ಟೋಟಲಿ ಎರಡು ಪೇಪರ್ಗಳನ್ನು ನೀವು ಅಪಿಯರ್ ಆಗಬೇಕಾಗತ್ತೆ ಹಾಗಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆನ್ಲೈನ್ ಅರ್ಜಿಗಳು ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಇದ್ದಿದ್ದು ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತು ಆಗಿರುತ್ತೆ ಸ್ನೇಹಿತರೆ ಈ ಹುದ್ದೆಗಳ ಬಗೆಗೆ ಇನ್ನಷ್ಟು ಮಾಹಿತಿ ನಿಮಗೆ ಬೇಕಾದಲ್ಲಿ ಹೆಚ್ಚಿನ ಮಾಹಿತಿಗೆ ಎಚ್ ಟಿ ಟಿ ಪಿ ಎಸ್ 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 ಸಿ ನಿಕ್ಕಿನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿದಲ್ಲಿ ನೀವು ಕಂಪ್ಲೀಟ್ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಇದೇ ರೀತಿಯಾದಂಥ ಹೊಸ ಹೊಸ ಹುದ್ದೆಗಳ ನೋಟಿಫಿಕೇಷನ್ಗಳಿಗಾಗಿ ಅಪ್ಪಾಜ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್